ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಲಿತಾ ಕನ್ನಡ ವ್ಲಾಗ್ಸ್. ಏನಪ್ಪ ಇದು ಪಾಯಲಿ ಅಂತ ಏನೋ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂಡ್ರ, ಸೊ ಉತ್ರಾಳಿನಲ್ಲಿ ಉತ್ರಾಳಿ ಸರ್ಕಲ್ನಲ್ಲಿ ಬಂದುಬಿಟ್ಟು ಒಂದು ಪಾಯಲಿ ಅನ್ನೋ ಜ್ಯುವೆಲ್ಲರಿ ಶಾಪ್ ಓಪನ್ ಆಗಿತ್ತು. ಸೊ ನನ್ನ ಕೋಸಿಸ್ಟರ್ ಮಗಳ ಬರ್ಡೇ ಇತ್ತು, ಹಾಗಾಗಿ ಏನಾದರೂ ಗಿಫ್ಟ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಯೂಶುವಲಾಗಿ ಶ್ರೀ ಸಾಯಿ ಜ್ಯುವೆಲ್ಲರ್ಸಲ್ಲಿ ತೊಗೊತಾ ಇದ್ವಿ, ನಿಮಗೆ ಗೊತ್ತು, ಸುಮಾರು ಸತಿ ತೊಗೊಂಡಿದ್ದೀನಿ. ಫಾರ್ ಎ ಚೇಂಜ್ ಇಲ್ಲೇ ತೊಗೊಳ್ಳೋಣ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಬಂದ್ವಿ. ಬಟ್ ಹಾಗೆ ಅವರು ಕಸ್ಟಮರ್ನ ಟ್ರೀಟ್ ಮಾಡೋ ರೀತಿ ಕೂಡ ತುಂಬ ಚೆನ್ನಾಗಿದೆ, ಹಾಗೆಯೇ ರೇಟ್ಸು ಕೂಡ ಓಕೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸಿಲ್ವರ್ ಚೈನ್ನ ಇಬ್ಬರು ಹೆಣ್ಮಕ್ಳಿಗೂ ಕೂಡ ಕೊಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಇಬ್ರಿಗೂ ಒಂದೇ ಥರ ಡಿಸೈನಲ್ಲಿ ಕೊಡೋಣ ಅಂತ ಕೂಡ ಡಿಸೈಡ್ ಮಾಡಿದ್ವಿ. ತುಂಬ ಸಣ್ಣ ಸಣ್ಣ ತೊಗೊಂಡ್ರೆ ಮಕ್ಕಳು ಸ್ವಲ್ಪ ರೆಫ್ಯೂಸ್ ಮಾಡ್ತಾರೆ, ಹಾಗಾಗಿ ಸ್ವಲ್ಪ ದಪ್ಪ ಚೈನ್ಗಳನ್ನೇ ತೊಗೊಳ್ಳೋಣ, ತಿಕ್ಕಾಗಿರೋದನ್ನೇ ಅಂತ ಹೇಳಿ ತೊಗೊತಾ ಇದ್ವಿ. ಇರೋದ್ರಲ್ಲಿ ಇಲ್ಲಿರೋದ್ರದಕ್ಕೆ ಎಲ್ಲದಕ್ಕೂ ಇದೊಂದೇ ಚೈನು ತಿಕ್ಕಾಗಿರೋದು ಸ್ವಲ್ಪ, ಅಂದರೆ ದೊಡ್ಡಕ್ಕಿರೋದು, ಹಾಗಾಗಿ ಈ ಚೈನನ್ನೇ ಚೂಸ್ ಮಾಡ್ಕೊಂಡ್ವಿ ನಾವು. ಜೊತೆಗೆ ಚಿಕ್ಕ ಪುಟ್ಟಿಗೂ ಕೂಡ ಅದೇ ಥರ ತಿಕ್ಕಾಗಿರೋದನ್ನೇ ದೊಡ್ಡದು, ಸೇಮ್ ಡಿಸೈನು ಇಬ್ರಿಗೂ ಸೇಮ್ ಡಿಸೈನಲ್ಲೇ ಒಂದು ದೊಡ್ಡದು ಒಂದು ಚಿಕ್ಕದನ್ನ ತೊಗೊಂಡ್ವಿ. ಹಾಗೆಯೇ ನನ್ನ ಮಗನಿಗೂ ಕೂಡ ಚೇಂಜ್ ಮಾಡಬೇಕಿತ್ತು. ನಿಮಗೆ ಗೊತ್ತು, 4 ಮಂತ್ಸ್ ಬ್ಯಾಕ್ ತಾನೇ ಅವನಿಗೆ ಒಂದು ಆಲ್ಮೋಸ್ಟ್ 3200 ಅಷ್ಟು ಕೊಟ್ಟು ಒಂದು ಕಾಲ್ಮುರಿ ತೆಗೆಸ್ಕೊಂಡು ಬಂದಿದ್ದೆ. ಬಟ್ ಆದರೆ ಒಂದನ್ನ ಬೆಳೆಸ್ಕೊಂಡು ಬಿಟ್ಟಿದ್ದ, ಒಂದನ್ನು ರಿಟರ್ನ್ ಮಾಡಿ ಇನ್ನೊಂದು ತೊಗೊಳ್ಳೋಣ ಅಂತ ಬಂದು ಕೇಳಿದ್ರೆ ಈ ಜ್ಯುವೆಲ್ಲರಿ ಶಾಪಲ್ಲಿ ಹೇಳಿದ್ರು ಜಸ್ಟ್ 150 ರುಪೀಸ್ಗೆ ಮಾತ್ರ ತೊಗೊತೀವಿ ಅಂತ. ಯಾಕೆ ಅಂತ ಕೇಳಿದ್ರೆ, ನೀವು 92 ಅಂತ ಹೇಳಿ ಒರಿಜಿನಲ್ ಸಿಲ್ವರ್ ತೊಗೊಂಡಿಲ್ಲ, ಇದು ಸೇಲಂ ಪ್ರಾಡಕ್ಟು, ನೀವು ಕೇಳಬೇಕು ಅಂತೆಲ್ಲ ಹೇಳಿದ್ರು. ನಾವು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹೋಗ್ತೀವಿ, ಅವರೇ ಮೋಸ ಮಾಡಿದ್ದಾರೆ ಅಥವಾ ಇವ್ರು ಹೇಳೋದು ನನಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಅವರು ಸರಿ ನಾವು ಕೊಡಲ್ಲ ಅಂತ ಹೇಳಿದ್ವಿ. ಅಲ್ಲೇ ಹೋಗಿ ಕೊಡಿ ನೋಡೋಣ, ಜಾಸ್ತಿ ಅಲ್ಲಿನೇ ಜಾಸ್ತಿಗೆ ತೊಗೊಬಹುದು ನಿಮ್ಮ ಹತ್ರ ಅಲ್ಲೇ ತೊಗೊಂಡಿರೋದ್ರಿಂದ ಅಂತ ಕೂಡ ಹೇಳಿದ್ರು. ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ರು ಕನ್ಫರ್ಮ್ ಆಗಿ 92 ಅಂತ ಹೇಳಿ ನೀವು ಸಿಲ್ವರನ್ನು ತೊಗೊಬೇಕು, ಹಂಗಿದ್ರೆ ಮಾತ್ರ ಅದು ಒರಿಜಿನಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಹಳೆದನ್ನು ಕೊಡ್ದಿರ ನಾವು, ಒಂದ್ಸತಿ ಇವಾಗ ಚೇಂಜ್ ಮಾಡೋಣ, ಬೇರೆ ಶಾಪನ್ನು ಚೇಂಜ್ ಮಾಡಿದ್ದಕ್ಕೆ ನಮಗೆ ಇಷ್ಟಾದರೂ ಕೂಡ ಗೊತ್ತಾಯಿತು ಅಂತ ಹೇಳಿ ಅದನ್ನು ರಿಟರ್ನ್ ಹಾಗೆ ತೊಗೊಂಡು ಬಂದು ಈ ಒಂದು ಕಾಲ್ಮುರಿಯನ್ನು ತಗೊಳ್ಳೋಣ ಅವನಿಗೆ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಒಂದು 2-3 ಇಯರ್ಸ್ ಹಾಕ್ಬೋದು, ಆಮೇಲೆ ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ ಗಂಡು ಮಕ್ಕಳಿಗೆ, ಹಾಗಾಗಿ ತೊಗೊಂಡ್ಬಿಡೋಣ, ಬಿಡಿಸ್ಕೊಂಡ ಇನ್ನೇನು ಮಾಡೋದು ಅಂತ ಹೇಳಿ ಸ್ವಲ್ಪ ದೊಡ್ಡದೇನೆ ತೊಗೊಂಡ್ವಿ. ಈ ಥರ ಸ್ವಲ್ಪ ದಪ್ಪಕ್ಕಿರೋದೇನೆ ತೊಗೊಂಡೆ. ಹಾಗಾಗಿ ನೀವು ಜ್ಯುವೆಲ್ಲರಿ ಶಾಪ್ನಲ್ಲಿ ಒಂದೇ ಕಡೆ ಸ್ಟಿಕ್ಕನ್ನು ಹಾಕೋ ಬದಲು ಒಂದೊಂದು ಕಡೆ ಚೆಕ್ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ ಇವಾಗ ಅನ್ನಿಸ್ತಾ ಇರೋದು. ಫೈನಲಾಗಿ ಇದನ್ನು ಚೂಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಆಲ್ಮೋಸ್ಟ್ 3 ಜನದಿಂದ ನಮಗೆ 6,500-7,000 ಅಷ್ಟು ಆಯಿತು. ಸೊ ಏನಪ್ಪ ಅಂಟಿನುಂಡೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರ, ಯಾಕೆ ಅಂತ ಹೇಳಿದ್ರೆ ಮಾರ್ನಿಂಗೇ ನಾನು ಅವ್ರ ಮನೆಗೆ ಹೋಗಬೇಕಿತ್ತು ಕೋಸಿಸ್ಟರ್ ಮನೆಗೆ. ಬಟ್ ಆದರೆ ಈ ಅಂಟಿನುಂಡೆ ಈ ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಕ್ಕೆ ಹೋಗಿ ತುಂಬ ಟೈಮ್ ಆಯಿತು, ಜೊತೆಗೆ ಗಿಫ್ಟ್ ಕೂಡ ತರೋಕ್ಕೆ ಹೋಗಿ ಆಲ್ಮೋಸ್ಟ್ ಈವ್ನಿಂಗ್ 5 o'clock ಆಗೋಯಿತು. ನಾವೆಲ್ಲ ರೆಡಿಯಾಗಿ ನಮ್ಮ ಪಾಪುಗೂ ರೆಡಿ ಮಾಡಿಸಿ ಫೈನಲಿ ನಾವು ನನ್ನ ಕೋಸಿಸ್ಟರ್ ಮನೆಗೆ ಗಿಫ್ಟ್ಸನ್ನು ತೊಗೊಂಡು ಇಬ್ರಿಗೂ ಕೂಡ ಹೊರಡ್ತಾ ಇದ್ದೀವಿ. ಹಾಗೆ ಈ ಪಾಯಲಿ ಶಾಪ್ ಅವರು 1 ರುಪೀಸ್ ಕೂಡ ಕಡಿಮೆ ಮಾಡ್ಕೊಳ್ಳಲ್ಲ, ಎಷ್ಟಿರುತ್ತೆ ಅಷ್ಟೇ ಅಮೌಂಟ್, 1 ರುಪಿ ಕೂಡ ಸಿಂಗಲ್ ರುಪಿ ಕೂಡ ಕಡಿಮೆ ಮಾಡ್ಕೊಳ್ಳಲ್ಲ. ನೀವು ಬೇರೆ ಶಾಪ್ಗಳಿಗೆಲ್ಲ ಹೋದರೆ ಕಡಿಮೆ ಮಾಡ್ಕೊತಾರೆ, ಬಟ್ ವೇಸ್ಟೇಜು ಹಾಗೆಯೇ ಮೇಕಿಂಗ್ ಚಾರ್ಜಸ್ ಅಂತೆಲ್ಲ ಹೇಳ್ತಾರೆ. ಬಟ್ ಪಾಯಲಿನಲ್ಲಿ ಮೇಕಿಂಗ್ ಚಾರ್ಜಸ್ಸು ಇಲ್ಲ, ವೇಸ್ಟೇಜು ಇಲ್ಲ, ಏನು ಅಮೌಂಟ್ ಇರುತ್ತೆ ಅದೇ ಅಮೌಂಟನ್ನು ನೀವು ಕೊಡಬಹುದು. ಆಲ್ರೆಡಿ ಬಂದು ರೀಚ್ ಆಗಿದ್ದೀವಿ ನೋಡಿ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಹಾಗೆ ಪಾಯಲಿ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ, ಏನು ಆನ್ಲೈನಲ್ಲಿ ರೇಟ್ ಇರುತ್ತೆ ಅದಕ್ಕಿಂತ 1-3 ರುಪೀಸು ಜಾಸ್ತಿ ಇರುತ್ತೆ. ಅಂದರೆ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ, ಆ ಒಂದು ಚಾರ್ಜಸ್ಸನ್ನೇ ಅವರು ಎಲ್ಲ ಒಂದು ಬ್ರ್ಯಾಂಚ್ ಅವರು ಮೇಂಟೈನ್ ಮಾಡುವಂತಹದ್ದು. ಬಟ್ ಆದರೂ ಕೂಡ ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ನೋಡಿ, ಇವಾಗ ಮಕ್ಕಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಬರ್ಡೇಗೆ, ಬರ್ಡೇ ಸೆಲೆಬ್ರೇಷನ್ಗೆ. ನನ್ನ ಹಸ್ಬೆಂಡು ರೋಲ್ ಮಾಡಿ ಸುತ್ತಿ ಅಂತ ಹೇಳಿ ಸುಮ್ಮನೆ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ನೋಡಿ ಏನೇನೆಲ್ಲ ಮಾಡ್ತಾ ಇದ್ದಾಳೆ ಇವಳು, ನನ್ನ ದೊಡ್ಡ ಮಗಳು, ಇನ್ನೊಬ್ಳು ಚಿಕ್ಕ ಮಗಳು. ಸೊ ರೆಡಿ, ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ, ಡೆಕೋರೇಷನ್ ರೆಡಿ ಆಗಿದೆ, ಮಿಕ್ಕಿ ಮೌಸ್ ಕೇಕ್ ಕೂಡ ರೆಡಿ ಆಗಿದೆ. ಜ್ಞಾನಿತಾ ಆ್ಯಂಡ್ ಆದ್ಯ ಇಬ್ಬರು ಕೂಡ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬಂಗಾರ. ನೀ ಹಾಗಾದರೆ ಬರ್ಡೇ ಸ್ಟಾರ್ಟ್ ಮಾಡೋಣ. Happy birthday.
ಸೊ ಬರ್ತಡೇ ಕೇಕ್ಸ್ ಎಲ್ಲ ಕಟ್ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಇದ್ವಿ. ಒಬ್ಬೊಬ್ಬರೇ ಬಂದು 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 ಎಲ್ಲರೂ ಕೂಡ ಕೇಕ್ ತಿನ್ನಿಸ್ತಾ ಇದ್ರು, ಹಾಗೆ ತಿನ್ನಿಸ್ಕೊತಾ ಇದ್ರು. ಈ ಒಂದು ಹ್ಯಾಪಿ ಮೂಮೆಂಟ್ನ ನಾನು ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಒಂದಷ್ಟು ಫೋಟೋಸ್ಗಳನ್ನ ತಗೊಂಡ್ವಿ, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ. ಎಲ್ಲರೂ ಕೂಡ ವಿಡಿಯೋಸ್ ಮಾಡ್ತಾಯಿದ್ರು, ಗಿಫ್ಟ್ ಶೇರ್ ಮಾಡ್ತಾಯಿದ್ರು, ಹಾಗೆಯೇ ಕೇಕ್ಸ್ ತಿನ್ನಿಸ್ತಾ ಇದ್ರು, ನಾವು ಕೂಡ ತಿನ್ನಿಸ್ತಾ ಇದ್ವಿ. ಏನಾದರೂ ಒಂದು ಫಂಕ್ಷನ್ ಅಂತ ಹೇಳಿ ಆದಾಗಲೇ ಅಲ್ವಾ ಎಲ್ಲರೂ ಕೂಡಿ ಒಂದು ಫಂಕ್ಷನ್ ಮಾಡೋದು, ಒಂದಷ್ಟು ಈ ಥರ ಫೋಟೋಸ್ ತಗೊಳ್ಳೋದು, ಮಾತುಕತೆ ಆಡೋದು, ಇದೆಲ್ಲ ಮಾಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ. ಆಲ್ವೇಸ್ ರೋಟೀನ್ ಲೈಫ್ ನಡೀತಾನೆ ಇರುತ್ತೆ, ಆಫೀಸ್ ವರ್ಕ್ ಹೋಮ್ ವರ್ಕ್ ಅಥವಾ ಮನೆ ಕೆಲಸಗಳು ಅಂತ ಹೇಳಿ ಬ್ಯುಸಿ ಆಗಿರ್ತೀವಿ. ಒಂದಲ್ಲ ಒಂದು ಈ ಥರ ನಮ್ಮ ಮನೇಲಿರ್ಬೋದು ಅಥವಾ ಬೇರೆಯವ್ರ ಮನೇಲಿರ್ಬೋದು ಫಂಕ್ಷನ್ ಅಟೆಂಡ್ ಮಾಡಿದಾಗ ಆಗೋ ಖುಷಿನೇ ಬೇರೆ ಅಲ್ವಾ. ನನಗಂತೂ ಈ ಥರ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ಎಲ್ಲರೂ ಕೂಡ ನೋಡಿ ಕೇಕ್ ತಿನ್ನಿಸ್ತಾ ಇದ್ದಾರೆ. ಈ ಪುಟ್ಟಿ ಬಂದು ಸಹನಾ ಅಂತ, ಇವಳು ಆಲ್ಮೋಸ್ಟ್ ಡೆಕೋರೇಷನ್ಗೆ, ಕೇಕ್ ಆರ್ಡರ್ ಮಾಡೋದಕ್ಕೆ, ಕೇಕ್ನ ತೊಗೊಂಡು ಬರೋದಕ್ಕೆ, ಎಲ್ಲದಕ್ಕೂ, ಹಾಗೆ ಬಟ್ಟೆ ತೊಗೊಂಬರೋದಕ್ಕೆ, ಮಕ್ಕಳಿಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಮಾಡಿದ್ಲು. ಹಾಗಾಗಿ ನನ್ನ ಕೋ ಸಿಸ್ಟರ್ ಪರವಾಗಿ ನನ್ನ ಕಡೆಯಿಂದ ಬಿಗ್ ಥ್ಯಾಂಕ್ಸ್. ಹಾಗೆಯೇ ಇದು ನನ್ನ ಕೋ ಸಿಸ್ಟರ್ ಅವರ ತಾಯಿ, ಅವರು ಕೂಡ ನೋಡಿ ಮಕ್ಕಳಿಗೆ ಕೇಕನ್ನು ತಿನ್ನಿಸ್ತಾ ಇದ್ರು. ಸೊ ಎಲ್ಲರೂ ಕೂಡ ಕೇಕ್ನ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ, ಫೋಟೋಸ್ಗಳನ್ನೂ ಕೂಡ ಅಲ್ಲಲ್ಲೇ ತೊಗೊತಾ ಇದ್ವಿ. ಅದಾದ ನಂತರ ಎಲ್ರಿಗೂ ಕೂಡ ಪ್ಲೇಟಲ್ಲಿ ಕೇಕು ಮತ್ತು ಚಿಪ್ಸ್ ಹಾಕಿ ಲೈಟಾಗಿ ಒಂದು ಸ್ನ್ಯಾಕ್ಸ್ ಥರ ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಅನಂತರ ಡಿನ್ನರ್ ಕೂಡ ರೆಡಿ ಮಾಡಿದರು. ಡಿನ್ನರ್ ಬಂದುಬಿಟ್ಟು ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ರೆಡಿಯಾಗಿತ್ತು. ಆ ಒಂದು ಕ್ಲಿಪ್ಪಿಂಗ್ಸನ್ನು ತೆಗೆಯೋದನ್ನು ನಾನು ಇಲ್ಲೂ ಮಿಸ್ ಮಾಡಿಕೊಂಡೆ. ಬಟ್ ನಾನು ತಿನ್ನೋದನ್ನು ಮಾತ್ರ ನನ್ನ ಹಸ್ಬೆಂಡ್ ಮಿಸ್ ಮಾಡಿಲ್ಲ, ನಾನು ಅದನ್ನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಬಟ್ ಆದರೆ ಎಲ್ರಿಗೂ ಕೂಡ ಕೊಡ್ತಾ ಇದ್ವಿ, ಓಡಾಡ್ತಾ ಇದ್ವಿ, ಹೊರಗಡೆ ಎಲ್ಲ ಫೋಟೋಸ್ ವಿಡಿಯೋಸ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ಒಳಗಡೆ ಊಟಕ್ಕಾಗ್ತಾ ಇರೋದನ್ನು ನಾನು ಅದೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ಮಿಸ್ ಆಗಿಬಿಟ್ಟಿದೆ. ಸೊ ಏನಕ್ಕೆ ನಾನು ಪಾಯಲಿ ಬಗ್ಗೆನೇ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಅಥವಾ ಏನೂ ಅಲ್ಲ, ನಾನು ಜನ್ರಲಾಗಿ ಹೋಗಿ ಒಂದು ಶಾಪಲ್ಲಿ ತೊಗೊಂಡು ಬಂದಿರೋದಷ್ಟೇ. ಏನಕ್ಕಪ್ಪ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನಾಲೆಡ್ಜ್ ಇರಲಿ ಅಂತ. ಈಗ ನಾನೇ ನೋಡಿ ಪ್ರತಿ ವರ್ಷ ಶ್ರೀಸಾಯಿ ಜ್ಯುವೆಲರ್ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡು ಬರ್ತಾ ಇದ್ದೆ. ನನಗೀಗಲೂ ಕೂಡ ಕನ್ಫ್ಯೂಷನ್ ಇದೆ, ಇನ್ನೂ ಸ್ಟಿಲ್ ನಾನು ಯಾವುದೇ ಡಿಸಿಷನ್ಗೆ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ ಖಂಡಿತವಾಗ್ಲೂ ಶ್ರೀಸಾಯಿ ಜ್ಯುವೆಲರ್ಸ್ಗೆ ಹೋಗಿ ಆ ಒಂದು ಇಲ್ಲಿ 150 ರುಪೀಸ್ ಹೇಳಿರುವಂತಹ ನನ್ನ ಮಗನ ಕಾಲ್ಮುರಿನ ಎಷ್ಟಕ್ಕೆ ತೊಗೊಂಡ್ರು ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಹಾಗೆ 92 ಮಾರ್ಕ್ ಅನ್ನೋನ್ನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಸಹನ್ನ ರೇಗಿಸ್ತಾ ಇದ್ದೆ ನಾನು, ಹಿಂದೆ ಹಿಂದೆ ಫೋಟೋ ತೊಗೊಳ್ತಾ ಇದ್ದೆ, ವಿಡಿಯೋ ಮಾಡ್ತಾ ಇದ್ದೆ ಅಂತ ನನಗೆ ಫೋಸ್ ಕೊಟ್ಟು ಹೋಗ್ತಾ ಇದ್ದಾಳೆ. ಹಾಗೆಯೇ ನಾನು ರೇಗಿಸ್ತಾ ಇದ್ದೆ, ನಿನಗೆ ಮಾತ್ರ ಕೇಕ್ ಟ್ರೀಟ್ ಜಾಸ್ತಿ ಇದೆ ನೋಡು ಅಂತ ರೇಗಿಸ್ತಾ ಇದ್ದೆ ಅವಳಿಗೆ. ತುಂಬಾ ಹೆಲ್ಪಿಂಗ್ ನೇಚರ್ ಇರುವಂತಹ ಹುಡುಗಿ, ಸೋ ಕ್ಯೂಟ್. ಥ್ಯಾಂಕ್ ಯು ಸಹನಾ ಒನ್ಸ್ ಅಗೈನ್. ಹಾಗೆ ನನ್ನ ಕೋ ಸಿಸ್ಟರ್ ಎಲ್ರಿಗೂ ಕೂಡ ಕೇಕನ್ನು ಹಾಕೊಡ್ತಾ ಇದ್ದಾರೆ. ಹಾಗೇ ಇವಾಗ ಗಿಫ್ಟ್ ಕೊಡೋ ಅಂಥ ಟೈಮ್ ಬಂತು. ಸೊ ನಾವಿವಾಗ ಇಬ್ಬರು ಮಕ್ಕಳಿಗೂ ಕೂಡ ಗಿಫ್ಟ್ ಕೊಟ್ವಿ. ನೀವು ನಂಬ್ತಿರೋ ಬಿಡ್ತಿರೋ ಇಬ್ಬರೂ ಕೂಡ ವೆರಿ 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 ಹ್ಯಾಪಿ ಅಂತ ಹೇಳ್ಬೋದು. ಸಖತ್ ಖುಷಿಯಾದರು. ಅವ್ರ ಎಕ್ಸ್ಪ್ರೆಷನ್ ಇರ್ಬೋದು, ಪ್ರತಿಯೊಬ್ಬರದು ನೋಡಿ, ಇವಾಗ ಅದೇನು ಎಕ್ಸ್ಪ್ರೆಷನ್ ನೋಡಿ ಫಸ್ಟು, ಅನಂತರ ಜ್ಞಾನಿತನ ಎಕ್ಸ್ಪ್ರೆಷನ್ ನೋಡಿ. ಹೆಣ್ಮಕ್ಳು ಅಂದರೆ ಅಷ್ಟು ಅಲ್ವಾ, ಯಾವಾಗ್ಲೂ ಕೂಡ ಎಕ್ಸ್ಪ್ರೆಷನ್ ಕೊಡೋದ್ರಲ್ಲಿ ಅಂದರೆ ಫೀಲ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ಕೂಡ ನೋಡಿ ಎಷ್ಟು ಖುಷಿ ಫೀಲ್ ಮಾಡ್ತಾ ಇದ್ದಾಳೆ ಅವಳು. ನನಗೆ ಸಖತ್ ಖುಷಿ ಆಯಿತು ಅದನ್ನು ನೋಡಿ. ಅನಂತರ ಜ್ಞಾನಿದನ್ನು ಕೂಡ ನಾನೇ ಓಪನ್ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಲು. ನೋಡಿ ಅವಳು ಎದೆಗೆಲ್ಲ ಹಿಂಗೆ ಅಪ್ಪಿಕೊಂಡು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಅಂತೆಲ್ಲ ಹೇಳಿದ್ಲು. ನಮಗಂತೂ ತೊಗೊಳೋದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು. ಯಾರು ಇಷ್ಟಪಡ್ತಾರೋ ಬಿಡ್ತಾರೋ, ಮಕ್ಕಳ ಮನಸ್ಸಲ್ಲಿ ಮುಗ್ಧತೆ ಅನ್ನೋದಿದೆ ನೋಡಿ, ಅವ್ರಿಗೆ ಖುಷಿಯಾದರೆ ಅಷ್ಟೇ ಸಾಕು. ಇಬ್ಬರು ಮಕ್ಕಳು ಕೂಡ ಸಖತ್ ಖುಷಿಪಟ್ರು. ಈವನ್ ನಾವು ಜಸ್ಟ್ ಓದ್ವಿ, ಓದ್ ತಕ್ಷಣವೇ ಚಿಕ್ಕಿ ಬಂದರು ಅಂತ ಅಂದ್ಕೊಂಡು ಓಡ್ ಬರ್ತಾ ಇದ್ರು. ನೋಡಿ ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ, ಇದೊಂದೇ ಕ್ಲಿಪ್ಪಿಂಗ್ ಇರೋದು ಊಟದ್ದು, ಇನ್ಯಾವ ಕ್ಲಿಪ್ಪಿಂಗ್ ಕೂಡ ಇಲ್ಲ. ನೋಡಿ ಗೆಜ್ಜೆ ಹಾಕ್ಕೊಂಡಿದ್ದೀನಿ, ಚಿಕ್ಕಿ ನನಗೆ ವಿಡಿಯೋ ಮಾಡಿ ನಿಮ್ಮ ನೆನಪಿಗೆ ಅಂತ ಹೇಳಿ ಕೇಳಿಬಿಟ್ಟು ಅವಳೇ ವಿಡಿಯೋ ಮಾಡಿಸ್ಕೊಂಡಿದ್ದಾಳೆ. ಆಲ್ರೆಡಿ ಅದನ್ನು ಮೋಜಲ್ಲಿ ಶೇರ್ ಮಾಡಿದ್ದೀನಿ, ಆ ಗೆಜ್ಜೆಗೋಸ್ಕರನೇ ವಿಡಿಯೋ ಮಾಡಿಸ್ಕೊಂಡಿದ್ದಾಳೆ. ಸೋ ಕ್ಯೂಟ್, ನಿಜವಾಗ್ಲೂ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಎಲ್ಲರೂ ಕೂಡ ಒಂದು ಹಾಗೆ ಮೆಮೋರಬಲ್ ಆಗಿ ಉಳಿಲಿ ಅಂತ ಹೇಳಿ ಫೋಟೋ ಶೇರ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಟೋಟಲಿ ಫೈನಲಿ ಬರ್ಡೇ ಮಾತ್ರ ಸಕ್ಸಸ್ಫುಲ್ಲಾಗಿ ಆಯಿತು.
ಸೊ ಇವತ್ತಿನ ಒಂದು ಪುಟಾಣಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ, ಹಾಗೆ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.